ನೀನೆಲ್ಲರೂ ಕಣ್ಗೂ ಕಾಣಿಸ್ಕೊಂಬಿಡು. ನಿಮ್ಮ ಅಪ್ಪ ಅಮ್ಮ ನೀನು ಬಿಟ್ಟೋಗಿರೋದನ್ನು ಹೇಳ್ಬಿಡು. ನೀನು ಚಿಕ್ಕವಳಲ್ವಾ, ಎಲ್ಲರೂ ಅಯ್ಯೋ ಪಾಪ ಅಂತ ಸುಮ್ಮನಾಗ್ತಾರೆ. ಹಂಗೆಲ್ಲ ಆಗಲ್ಲಪ್ಪ, ಅವ್ರು ಇನ್ನೂ ಭೂತ ಬಿಟ್ಟ ಅಂತ ಹೆದರ್ಕೊಂಡು ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಅಂಜಲಿ ಅಂಜಲಿ, ನೀನು ನಿಮ್ಮ ಮನೆಯಿಂದ ಆಚೆ ಹಾಕೋಕ್ಕೂ ನನಗೆ ಇಷ್ಟ ಇಲ್ಲ, ನಿನ್ನ ಒಬ್ಳನ್ನ ಬಿಟ್ಟಿರೋಕ್ಕೂ ನನಗೆ ಇಷ್ಟ ಇಲ್ಲ. ಅಂಜಲಿ, ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಲಡ್ಡು, ಏ ಲಡ್ಡು, ಯಾರ ಜೊತೆ ನಾನು ಮಾತಾಡ್ತಿದ್ಯಾ? ಏ, ಈಗ ತಾನೆ ಅಂಜಲಿ ಅಂಜಲಿ ಅಂತಿದ್ದೆ. ಯಾರು ಅವಳು ಅಂಜಲಿ? ಎಲ್ಲಿದ್ದಾಳು? ಮಾತಾಡ್ತಾನೆ ಇದ್ದಾನೆ. ಇವನ್ಗೆ ಹುಚ್ಚೋ ಭ್ರಮೆನೋ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ, ಇಲ್ಲೇನೋ ನಡೀತಾ ಇದೆ. ಆ ಪೇಪರ್ ಮೇಲೂ ಅಂಜಲಿ ಅಂತ ಹೆಸರು ಕಾಣಿಸ್ಕೊಂಡಿತ್ತು. ಇವನು ಅಂಜಲಿ ಅಂಜಲಿ ಅಂತ ಇದ್ದಾನೆ. ಏನಾಗ್ತಿದೆ ಇಲ್ಲಿ? ಇದು ಬಾಡಿಗೆ ಕೊಡ್ತೀವಿ ಬನ್ನಿ ಅಂತ ಕರೆದ್ರು. ಬಾಗ್ಲಲ್ಲೇ ಕಾಯ್ಕೊಂಡು ನಿಂತಿರ್ತಾರೆ ಅನ್ಕೊಂಡಿದ್ರೆ ಇಲ್ಲಿ ನೋಡಿದ್ರೆ ಒಂದು ನರಪಿಳ್ಳೆನೂ ಕಾಣ್ತಾ ಇಲ್ಲ. ಅಯ್ಯೋ, ಕಡೆ ಬರ್ಬೇಡ ಅಂದ್ರೆ ಬಂದೇ ಬಿಟ್ರಲ್ಲಪ್ಪ. ಭೂತನೇ ಏನಾದರೂ ನಮ್ಮ ನರಹರಿ ಅವ್ರ ಥರ ವಾಯ್ಸೆಲ್ಲ ಮಾತಾಡಿ ನನ್ನನ್ನು ಏನಾದರೂ ಇಲ್ಲಿ ಕರ್ಕೊಂಡ್ಬಿಡ್ತಾ ಅಂತ. ಅಲ್ಲ, ಈ ಭೂತಕ್ಕೆ ಹುರಿದು ಮುಕ್ಕೋದಕ್ಕೆ ಅಂತ ನಾನೇ ಇಷ್ಟೆಲ್ಲ ಜನಗಳನ್ನು ತಂದು ಹಿಡ್ಕೊಟ್ಟಿರುವಾಗ ಅದು ಹೋಗಿ ಹೋಗಿ ನನ್ನನ್ನು ಬರೀ ಮೂಳೆ ಚಕ್ಕಳ ಇರೋ ನನ್ನನ್ನು ಯಾಕೆ ತಿನ್ನುತ್ತೆ? ನರಹರಿಯವರೇ ಫೋನ್ ಮಾಡಿರೋದು. ಬಾಡಿಗೆ ಕೊಡ್ತೀನಿ, ಅದರಲ್ಲೂ ಹೊಸ ನೋಡ್ಕೊಳ್ಳೋದು ಕೊಡ್ತೀನಿ ಬನ್ನಿ ಅಂದರು. ಇಲ್ಲಿ ನೋಡೋದು ಕಾಣ್ತಾನೆ ಇಲ್ವಲ್ಲ, ನೋಡ್ರು. ಆಚೆನಾದರೂ ಹೋದ್ರ ಅಂತ. ಈ ಕಡೆ ತಿರುಗಿ ನೋಡಿ ಸ್ವಾಮಿ. ಎಲ್ಲಿಗ್ರಿ ಓಡ್ತಿದ್ದೀರಾ? ನೀವು ಓಡೋದ್ರೆ ನಾವು ಬಿಟ್ಬಿಡ್ತೀವಾ? ಡಪ್ಪಾಜಿ, ಭೂತ ಬರೀ ವಾಯ್ಸ್ನ ಚೇಂಜ್ ಮಾಡಿ ಮಾತಾಡ್ತಾ ಇಲ್ಲ, ಭೂತ ಇವ್ರ ಮೈ ಮೇಲೇ ಬಂದ್ಬಿಟ್ಟಿದೆ ಅನ್ಸುತ್ತೆ. ಇವತ್ತು ನನ್ನ ಕತೆ ಮುಗಿತು. ಸಿದ್ದಪ್ಪಜಿ ಸಿದ್ದಪ್ಪಜಿ, ಕಾಪಾಡಪ್ಪ ಕಾಪಾಡಪ್ಪ ಕಾಪಾಡಪ್ಪ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ, ಇಲ್ಲಿ ಯಾರಿಗೂ ಭೂತ ಮೆಟ್ಕೊಂಡಿಲ್ಲ. ಅದು ಮೆಟ್ಕೊಳಕ್ ಮುಂಚೆ ನಿಮ್ ತಿಥಿ ಮಾಡೋಣ ಅಂತ ನಿಮಗೆ ಕಳಿಸಿದ್ದು. ಸರ್, ಮನೆಗೆ ಬಂದಿರೋ ಅತಿಥಿನ ನೋಡ್ಕೊಳ್ಳೋ ರೀತಿನ ಇದು? ಅಲ್ಲ, ಬಾಡಿಗೆ ಕೊಡ್ತೀನಿ ಅಂತ ಕರೆಸ್ಬಿಟ್ಟು ದೊಣ್ಣೆ ತೋರಿಸ್ತೀರಲ್ಲ ಸರ್. ನೀನು ಮಾಡಿರೋ ಕೆಲಸಕ್ಕೆ ನೀನು ತಿಥಿ ಮಾಡಿಸ್ಬೇಕು. ಒಳ್ಳೆ ಮನೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಭೂತ್ ಬಂಗ್ಲೆ ತಗಲಾಗ್ತೀರ? ಹಾಗೆ ದೊಡ್ಡಪ್ಪ, ಯಾರು ಭೂತದ ಬಂಗ್ಲೆ ಅಂತ? ಇದು ಅಂಜಲಿ ಬಂಗ್ಲೆ. ಭೂತ
ಇಲ್ಲಿ ಯಾವ ಭೂತನು ಇಲ್ವಲ್ಲ ಅಣ್ಣ, ಇವ್ರಿಗೆ ನಾಲ್ಕು ಬಿಟ್ಟರೆ ಸತ್ಯ ಬಾಯ್ಬಿಡ್ತಾರೆ. ಅದು ನೋಡಿ, ಈ ಮನೆ ಕೊಡಿಸ್ತವ್ರನ್ನ ಮದುವೆ ಮಾಡಿಸ್ತವ್ರನ್ನ ಸ್ಮರಿಸ್ಕೋಬೇಕಂತೆ. ನೀವು ನೋಡಿದ್ರೆ ಹಿಗ್ಗ ಮುಗ್ಗ ತಳಿಸ್ಬೇಕು ಅಂತ ಹೊರಟಿದ್ದೀರಲ್ಲ, ಇದು ನ್ಯಾಯನ? ಮನೆ ಕೊಡಿಸು ಅಂದ್ರೆ ಈ ರೀತಿ ಭೂತ ಬಂಗ್ಲೆ ಕೊಡ್ಸೋ ನನಗೆ? ನಿನ್ನಂತ ಮನೆ ಮುಟ್ಟನ ಸುಮ್ಮನೆ ಬಿಡಬಾರ್ದು. ಅಲ್ಲ, ಇಲ್ಲಿ ಭೂತನೀಗ ಯಾರು ನೋಡಿದ್ರು? ಒಬ್ರಲ್ಲ, ಎಲ್ಲರೂ ನೋಡಿದೀವಿ. ಈ ಮನೆಯಲ್ಲಿ ನಡಿಬಾರ್ದು ನಡೀತಾ ಇದೆ, ಹೆದ್ರಿ ಎಲ್ಲ ಸಾಯ್ತಾ ಇದ್ದೀವಿ. ಹಾಳಾದ ಭೂತ ನನಗೆ ಸವಾಲ್ ಹಾಕುತ್ತೆ, ನನ್ನ ತಂಗಿ ಮದುವೆಗೆ ಕಲ್ಲು ಹಾಕ್ತಾ ಇದೆ. ಯಾವ ಭೂತನೇ ಇಲ್ಲ ದೊಡ್ಡಪ್ಪ, ಅತ್ತಗೆ ಮದುವೆ ಇಷ್ಟ ಇಲ್ಲ ಅಂತ ಮದುವೆ ನಾನೇ ಇಳಿಸಿದ್ದು. ಒಂದ ಎರಡಾದ್ರೂ ಕಿರುಕುಳ, ಒಬ್ಬೊಬ್ಬರಿಗೆ ಒಂದೊಂದರ ಕಾಟ ಕೊಟ್ಟಿದೆ, ಇವತ್ತು ಎಲ್ಲರಿಗೂ ಕಾಣಿಸ್ಕೊಂಡಿದೆ. ಎಲ್ರಿಗೂ ಕಾಣಿಸ್ಕೊಂಡ್ಬಿಡ್ತ? ಹೋ, ಪೇಪರ್ ಎದ್ದು ಗಾಳಿಲಿ ಹಾರುತ್ತೆ ಅಂದ್ರೆ ಏನರ್ಥ? ನಿಮ್ದೊಳ್ಳೆ ಕತೆ ಅಲ್ಲ, ಗಾಳಿಗೆ ಪೇಪರ್ ಹಾರದೆ ಇನ್ನೇನು ಬೀರು ಸೊಪ್ಪುಗಳು ಹಾರ್ತಾವ? ಭ್ರಮೆ ಹುಚ್ಚು, ನಿಮ್ಮೆಲ್ರಿಗೂ ಹುಚ್ಚು ಹಿಡಿದು ಬಿಡಿದೆ, ಹಾಗಾಗಿ ಹೀಗೆ ಅನಿಸ್ತಾ ಇದೆ ಅಷ್ಟೇ. ಬಾಯಿ ಮುಚ್ಚಿ ಸಾಕು, ನಮ್ಗೆಲ್ಲ ಇಲ್ಲಿ ಪ್ರಾಣ ಹೋಗ್ತಾ ಇದ್ರೆ ನಿಮಗೆ ತಮಾಷೆನಾ? ನಿಮ್ಗೆ ಇವತ್ತು ಬೆಂಡತೆ ಕಳ್ಸೋದು. ಅಲ್ಲ, ಈಗ ಅಂಥದ್ದು ಏನಾಯ್ತು ಅಂತ ಸರಿಯಾಗಿ ನೋಡಿ. ನಾವು ಯಾರು ಇಲ್ಲಿ ತಮಾಷೆ ಮಾಡ್ತಾ ಇಲ್ಲ, ಪೇಪರು ತಾನಾಗ್ತಾನೆ ಇಲ್ಲಿಂದ ಹಾರ್ಕೊಂಡು ಹೋಯ್ತು. ಸಾಲದಕ್ಕೆ ಅದ್ರ ಮೇಲೆ ಬರಿತಾ ಇರೋದು ಕಾಣಿಸ್ತು, ಇದು ಭೂತ ಚೇಷ್ಟ ಇಲ್ಲ ಇನ್ನೇನ್ರಿ? ಅಯ್ಯೋ, ಅದು ಬರ್ತಿತ್ತು ನಾನು ಅಜ್ಜಿ. ಅದು ನೋಡಿ ಆಂಟಿ. ಅಲ್ಲ ತೂ ಅಜಮ್ಮ, ಅಮ್ಮ, ಅಲ್ಲ ನಾನು ಈ ಮಾತನ್ನ ತುರಂಕಾರಕ್ಕೆ ಹೇಳ್ತೀನಿ ಅಂತ ಯಾರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಏನ ಹೇಳ್ಕೋಬೇಕಲ್ಲ ಅನ್ನೋ ಅನಿವಾರ್ಯತೆಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲ, ನೀವೆಲ್ಲರೂ ನಿನ್ನೆ ಮೊನ್ನೆ ಇತ್ತೀಚೆಗೆ ಈ ಮನೆಗೆ ಬಂದು ಸೇರ್ಕೊಂಡವರು, ಈ ಮನೆಯಲ್ಲಿ ಎಂತೆಂಥವರೆಲ್ಲ ಇದ್ದು ಬಾಳು ಬದುಕು ಹೋಗಿದ್ದಾರೆ ಅನ್ನೋದು ಬಗ್ಗೆ ಪರಿಜ್ಞಾನ ಇದೆ ನಿಮಗೆ? ಹಾಂ, ಇವರು ಇವರಿದ್ದಲ್ಲದೆ ಯಾರದು? ಹೂ, ನಾಲ್ಗೆಲ್ಲ ಐತಿ ಬಾಯಿಗೆ ಬರ್ತಾ ಇಲ್ಲ. ಹಾಂ, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸೋದರ ಸಂಬಂಧಿ, ತೈರಡಿ ರಾಮರಾಜ್ ಅವ್ರ ಕಾಸತ್ತಮ್ಮ, ಇದೇ ಮನೆಯಲ್ಲಿ ಕಂಡ್ರೆ ಇದ್ದಿದ್ದು. ಬರೀ ಅವರಷ್ಟೇ ಅಲ್ಲ, ಈ ವಿಕ್ರಮಾದಿತ್ಯ ಇದ್ದಾನಲ್ಲಮ್ಮ, ಅವ್ರ ವಂಶದವ್ರೆ, ಅಕ್ರಮಾದಿತ್ಯ ಅಂತ ಬರ್ತಾನೆ. ಕೊನೆಯ ಅದಪ್ಪತನ ಬಂದವರೆಗೂ ಈ ಮನೆಯಲ್ಲೇ ಸುಖವಾಗಿ ಭಾಳ ಬೆಳಗಿದ್ರು ಅವರು. ಬರೀ ಅಷ್ಟೇ ಯಾಕ್ರಪ್ಪ, ಸಿನಿಮಾದವರು ಇದ್ರು. ಅದೇ ಸರ್, ಇಂಗ್ಲೀಷ್ ಪಿಕ್ಚರ್ ಆ್ಯಕ್ಟರ್ ಇದ್ರಲ್ಲ ಜಿಮ್ ಕೇರಿ, ಅವರು ಕಳೆದ ಸಲ ಬೇಸಿಗೆ ರಜೆ ಕಳೀದಕ್ಕೆ ಅಂತ ಈ ಮನೆಯಲ್ಲೇ ಬಂದಿದ್ರು. ಅವ್ರಿಗೆ ವೆಜಿಟೇಬಲ್ ಕರಿನ ನಾನೇ ಮಾಡಿ ಹಾಕಿದ್ದೀನಿ. ಬಂದ್ರಿ ಇವರು, ನನಗೆ ಹೇಳ್ತು ಹೇಳ್ತು ಊಟ. ಅವರೆಲ್ಲರೂ ಇಲ್ಲಿದ್ದು ಹತ್ತಾರು ಮಕ್ಕಳನ್ನು ಹೆತ್ತು ವಂಶೋದ್ಧಾರ ಮಾಡಿಕೊಂಡು ಸುಖ ಸಂತೋಷದಿಂದ ಬಾಳಿ ಹೋದವರು. ಅವ್ರು ಯಾರು ಈ ಮನೆಯಲ್ಲಿ ಭೂತ ಇದೆ ಅಂತ ಹೇಳಿದ್ದೇ ಇಲ್ಲ. ನೀವು ಭೂತ ಇದೆ ಅಂತ ಹೇಳ್ತಾ ಇದ್ದೀರ, ನಂಬಲ್ಲ. ನಾನಿದನ್ನು ನಂಬಲ್ಲ. ನಾನು ಭೂತ ಇಲ್ಲ 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 ಅಂತ ಸಾರಿ ಸಾರಿ ಹೇಳ್ತಾ ಇದ್ರು, ನೀವ್ಯಾರು ಕೂಡ ನನ್ನ ಮಾತು ನಂಬ್ತಾ ಇಲ್ಲ. ಯಾಕೆ ಅಂತ ನನಗೀಗ ಅರ್ಥ ಆಗೋಯ್ತು. ನನಗೆ ಮೋಸ ಮಾಡಬೇಕು, ಬಾರಿಗೆ ದುಡ್ಡನ್ನು ಕೊಡದೆ ನನ್ನನ್ನು ಯಾಮಾರಿಸ್ಬೇಕು ಅಂತೇಳಿ ನೀವೆಲ್ಲರೂ ಸೇರಿಕೊಂಡು ಈ ಭೂತ ದೇವದ ಕಥೆನ ಕಟ್ತಾ ಇದ್ದೀರಾ. ಬಿಡಲ್ಲ, ಇಷ್ಟಕ್ಕೆ ನಾನು ಸುಮ್ಮನೆ ಬಿಡಲ್ಲ. ನನಗೇನು ಮಾಡ್ತೀನಿ ಗೊತ್ತಾ, ಏನು ಮಾಡ್ತೀನಿ ಗೊತ್ತಾ, ನೀವೆಲ್ಲರೂ ನೀವು ಮೋಸ ಮಾಡಿದಿರಂತ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮೆಲ್ಲರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ. ಹಾಂ, ಮನೆ ಬಾಡಿಗೆ ಕೊಟ್ಟು ನಮಗೆ ಮೋಸ ಮಾಡಿ ಈಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸ್ತಾ ಇದ್ದೀರಾ? ರೀ ಮಹಾಬಲ ಅವರೇ,
ಈ ಮನೇಲಿ ಭೂತ ಇಲ್ಲದೆ ಇದ್ರೆ ಅವತ್ತು ರಾತ್ರಿ ನೀವು ಭೂತ ಭೂತ ಅಂತ ಯಾಕೆ ಕಿರ್ಚ್ಕೊಂಡು ಹೋದ್ರಿ? ಹೇಳ್ಬೇಡ ಕಣ, ಭೂತ ಇದೆ. ಮಾತಾಡ್ರಿ, ಭೂತ ಅಂತ ಯಾಕೆ ಕಿರ್ಚ್ಕೊಂಡು ಓಡೋದ್ರಿ? ಆಮೇಲೆ ಚಳಿ ಜ್ವರ ಬಂದು ಮಲ್ಕೊಂಡಿದ್ರಲ್ಲ, ನಿಮ್ ಹೆಂಡತಿನ ಕಳ್ಸಿದ್ರಿ? ಈಗೇನು ಸತ್ಯನ ಒಪ್ಕೊಂಡು ನಮ್ಮ ಅಡ್ವಾನ್ಸ್ನ ವಾಪಸ್ ಕೊಡ್ತಿರೋ, ಇಲ್ಲ ನಿಮಗೆ ನಾಲ್ಕು ಚೆನ್ನ ತದಕಿ ಸ್ಟೇಷನ್ ತಗೊಂಡು ಹಾಕೋದು? ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ. ಇದೆ ಈ ಮನೆಯಲ್ಲಿ ದೊಡ್ಡದೊಂದು ಬಿಳಿ ಭೂತ ಇದೆ. ಚರ್ಮ ಸುಂದ ಬಿಡ್ತೀನಿ ಅವನು. ಏನ್ ತಮಾಷೆ ನೋಡ್ತಾ ಇದೀರಾ? ಅವ್ನು ಸಿಕ್ಕರೆ ತದ್ಕೆ ತದ್ದೀನಿ ನಾನು. ಏನ್ ಮಾಡ್ಬೇಕು ಯೋಚನೆ ಮಾಡ, ನಡೀರಿ. ಸದ್ಯ ಅವ್ರು ಗೂಸ ತಿಂದೆ ಹೋಗಿದ್ದವ್ರ ಪುಣ್ಯ. ಅದೇನ್ ತಪ್ಪಿಲ್ಲ ಅಂತ ನೀನದು ಹೇಳ್ಬೋದಾಗಿತ್ತು ತಾನೇ ದೊಡ್ಡಣ್ಣ? ನೀನೇನು ಮಾತಾಡ್ಲಿಲ್ಲ. ಅಪ್ಪನ ಕೈಲಿ ಏನಿತ್ತು ನೋಡಿದ್ಯಾ? ಅವ್ರು ಬಂದಿದ್ದ ಕೋಪಲ್ಲಿ ನಾನು ಮಾತಾಡಿದ್ರೆ ನಮ್ಮ ಚೆನ್ನಾಗಿ ಹಾಕೊಂಡು ರುಬ್ಬಿರೋರು ಎಲ್ಲರೂ ಭೂತ ಇದೆ ಅಂತ ನಂಬಿದಿರುವಾಗ ನಾವೇನು ಮಾಡೋಕ್ಕಾಗುತ್ತೆ? ದೊಡ್ಡಪ್ಪ ಮನೆ ಬಿಟ್ಟು ಹೋಗ್ಬಿಟ್ರೆ ಕಷ್ಟ, ನಾನು ಇನ್ನೊಂದ್ಸತಿ ಕೇಳ್ಕೊಂಡ್ಬಿಡ್ತೀನಿ. ಎಲ್ಲಿಗೆ ಓಡ್ತಿದ್ಯಾ? ಅಯ್ಯೋ ನಂಗೆ ಅರ್ಜೆಂಟ್ ಕೆಲಸ ಇದೆ, ಬಿಡಿಯತ್ತೆ. ಏನು ಕತೆ ಹೇಳಬೇಡ, ಬಾ ನನ್ನ ಜೊತೆ. ಅಯ್ಯೋ ಬಿಡಿಯತ್ತೆ, ಏನು ಕತೆ ಕರ್ಕೊಂಡು ಹೋಗ್ತಿದ್ದೀರ? ಅಯ್ಯೋ ಅತ್ತೆ ಯಾಕೆ ಇಲ್ಲಿ ಹೇಳ್ಕೊಂಬಂದ್ರಿ? ಇವತ್ತು ನಿನ್ನ ನಿಜ ಹೇಳೋವರೆಗೂ ನಾನು ನಿನ್ನ ಬಿಡಲ್ಲ ಲಡ್ಡು. ಹೇಳು, ಯಾರ ಜೊತೆ ಮಾತಾಡ್ತಿರ್ತೀಯ? ಯಾರ ಜೊತೆನೂ ಇಲ್ಲ ಅತ್ತೆ. ಲಡ್ಡು ಸುಮ್ಮನೆ ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ. ನಾನು ಯಾವಾಗ ನಿನ್ನ ಹತ್ರ ಕೇಳಿದ್ರು ಏನೋ ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಸುಮ್ಮನೆ ತಪ್ಪಿಸ್ಕೊಂಡು ಹೋಗ್ತಿರ್ತೀಯ. ನೋಡು ಲಡ್ಡು, ನಿನ್ನ ಅತ್ತೆ ಮೇಲೆ ನಿಜವಾಗ್ಲೂ ಗೌರವ ಪ್ರೀತಿ ಇದ್ರೆ ನೀನಿವತ್ತು ನಿಜ ಹೇಳಲೇಬೇಕು. ಹೇಳೋ ಚಿನ್ನ, ಒಬ್ಬನೇ ಯಾರ ಜೊತೆ ಮಾತಾಡ್ತಿರ್ತೀಯ? ಅದು ಅದು ಅಂಜಲಿ, ನನ್ನ ಫ್ರೆಂಡು. ಅಂದರೆ ಇಮ್ಯಾಜಿನರಿ ಫ್ರೆಂಡಾ? ಹ್ಞೂ. ಅವಳು ನಿಜವಾಗ್ಲೂ ಇದ್ದಾಳತ್ತೆ. ನಿಜವಾಗ್ಲೂ ಇದ್ದಾಳ? ಮತ್ತೆ ನಮ್ಗಳ ಕಣ್ಣಿಗೆ ಯಾಕೆ ಕಾಣಿಸಲ್ಲ? ಮತ್ತೆ ಅವಳು ನನ್ನ ಬಿಟ್ಟು ಬೇರೆ ಯಾರ ಕಣ್ಣು ಕಾಣಲ್ಲ ಅತ್ತೆ. ಅವಳು ನಿನಗೆ ಮುಟ್ಟಕ್ಕೆ ಸಿಗ್ತಾಳ? ಮತ್ತೆ ನಾನು ಎಲ್ಲಿದ್ರೂ ಬಂದು ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾಳೆ. ಹಾಗಾದ್ರೆ ಈ ಮನೇಲಿ ಒಂದು ಭೂತ ಇದೆಯಾ? ಇಲ್ಲಿ ನಡೀತಿರೋ ಭೂತ ಚೇಷ್ಟೆಗೆಲ್ಲ ಅವಳೆ ಕಾರಣ ಅಂದಂಗೆ ಆಯಿತು. ಹೆದರ್ಕೋಬೇಡಿ ಅತ್ತೆ, ಅವಳು ಭೂತ ಅಲ್ಲ ಅಂಜಲಿ. ಅವಳು ಚೇಷ್ಟೆ ಮಾಡಲ್ಲ, ಮ್ಯಾಜಿಕ್ ಮಾಡ್ತಾಳೆ. ಹಾಗಾದ್ರೆ ಗಾಳಿಲಿ ಪೇಪರ್ ಓಡಾಡಿದ್ದು, ಅದ್ರ ಮೇಲೆ ಅಕ್ಷರ ಮೂಡಿದ್ದು ಎಲ್ಲ ಭೂತದಿಂದನೇನಾ? ಮತ್ತೆ ಭೂತ ಅಂತಿದ್ಯಲ್ಲ, ಅವಳು ಭೂತ ಅಲ್ಲ ಅಂಜಲಿ ಅಂತ ಹೇಳ್ತಿಲ್ವಾ ಅತ್ತೆ? ಸಾರಿ, ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಹಾರಾಡ್ತಿರೋ ಪೇಪರಲ್ಲಿ ಬರೆದಿದ್ದು ಅವಳೇನಾ? ಹ್ಞೂ ಅಷ್ಟೇ ಅಲ್ಲ, ಬಾಸ್ ಬಂದ ಚೀಟಿ ಬರೆದಿದ್ದು, ಬಾಸ್ ಮನೇಲಿ ಮ್ಯಾಜಿಕ್ ಮಾಡಿದ್ದು, ನೀವು ಓಡ್ ಹೋಗ್ದಾಗೆ
ಬಾಗಿಲನ್ನ ಗೋಡೆ ಮಾಡಿದ್ದು ಎಲ್ಲ ಅವಳೆ. ತುಂಬಾ ಪ್ರೀತಿ, ರಘು ಅಂಕಲ್ ಜೊತೆ ನಿಮ್ ಮದ್ವೆ ಮಾಡಿಸ್ತಾಳಂತೆ. ಅತ್ತೆ ಅವಳು ನಿಮ್ಗೋಸ್ಕರ ತುಂಬಾ ಮ್ಯಾಜಿಕ್ ಮಾಡಿದಾಳೆ, ಬಾಸ್ ಮಗನ್ ಜೊತೆ ನಿಮ್ ಮದ್ವೆನೂ ತಡೆದಿದ್ದಾಳೆ. ಆದ್ರೆ ಆದ್ರೆ ಹೇಳು, ಯಾಕೆ ನಿಲ್ಸ್ಬಿಟ್ಟೆ? ಆದ್ರೆ ಈಗ ಅವಳಿರೋದು ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗೋಗಿದೆ ಅಲ್ವಾ, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನೀನ್ ಎಲ್ರಿಗೂ ಕಾಣಿಸ್ಕೊಂಡು ನಿಜ ಹೇಳ್ಬಿಡು ಅಂತ ಹೇಳಿದ್ದೀನಿ. ಬೇಡ ಕಣೋ, ಅವಳು ಯಾರ ಕಣ್ಗೂ ಕಾಣಿಸ್ಕೊಳ್ಳೋದು ಬೇಡ, ಅವಳನ್ನ ಫಸ್ಟ್ ನಾನೇ ನೋಡಬೇಕು. ಏ ಲಡ್ಡು, ಅಂಜಲಿನ ನನಗೆ ತೋರಿಸ್ತೀಯಾ? ಓಸ್, ಇವತ್ತು ರಾತ್ರಿ ತೋರಿಸ್ತೀನಿ. ನೀವು ಅವಳನ್ನ ನೋಡ್ಬೇಕು ಅಂತ ಅವಳು ಗೊತ್ತಾದ್ರೆ ಅವಳು ಎಷ್ಟು ಖುಷಿಯಾಗಿರ್ತಾಳೆ ಗೊತ್ತಾ? ಅಂಜಲಿ, ಅಂಜಲಿ, ನಾನು ಆ ಬ್ರೋಕರ್ನ ಸುಮ್ಮನೆ ಬಿಡೋದಿಲ್ಲ. ಏನ್ ಅನ್ಕೊಂಡಿದ್ದಾನ ಅವ್ನು ನಮ್ಮನ್ನ? ನಾನೇ ಪೊಲೀಸ್ ಸ್ಟೇಷನ್ ಹೋಗಿ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕಿ ಕಂಪ್ಲೇಂಟ್ ಸಾಲ್ವ್ ಮಾಡ್ತೀನಿ. ಅಣ್ಣ, ಅವನ ಮೇಲೆ ಕೂಗಾಡಿ ಏನ್ ಪ್ರಯೋಜನ? ನಾವು ಭೂತ ಇದೆ ಅಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಅವ್ರು ನಂಬಿಡ್ತಾರ? ಅವರು ಭೂತ ಇಲ್ಲಿ ಅಂತ ಕೇಳಿದ್ರೆ ನಾವು ಎಲ್ಲಿ ಅಂತ ತೋರಿಸೋದು? ಸುಹಾಸ್ ಹೇಳ್ತಾ ಇರೋದು ಸರಿ ಕಣು, ಸುಮ್ಮನೆ ಅವನ ಮೇಲೆ ಹಾರಾಡೋದ್ರಿಂದ ಏನು ಪ್ರಯೋಜನ ಹೇಳು? ಅದು ಅಲ್ಲದೆ ನಾವು ಲೋಕಲ್ ಜನನ ಎದುರಾಕೋಬಾರ್ದು, ಅವ್ರದ್ದೇ ಒಂದು ಗುಂಪು ಅಂತಿರುತ್ತೆ. ಈ ಸಮಸ್ಯೆಗೆ ನಾವೇ ಏನಾದರೂ ಪರಿಹಾರ ಹುಡ್ಕೋಣ. ಇದಕ್ಕಿರೋದು ಒಂದೇ ಪರಿಹಾರ, ಈ ಮನೆ ಬಿಟ್ಟು ಹೊರಟೋಗೋದು. ಬೇಡ ತೊಳಪ್ಪ, ಈ ಮನೆ ಬಿಟ್ಟು ಹೋಗ್ಬೇಡ, ಯಾವ ಭೂತನೂ ಇಲ್ಲ. ಆ ಭೂತ ನಮ್ಮನ್ನೆಲ್ಲ ಹುರಿದು ಮುಕ್ತಾ ಇದೆ. ಸ್ವೀಟಲ್ಲಿ ಇರುವೆ ಬರೋದಕ್ಕೂ ಅದೇ ಕಾರಣ, ನನ್ನ ನಾಲಿಗೆ ಸೇದು ಹೋಗೋದಕ್ಕೂ ಆ ಭೂತನೇ ಕಾರಣ. ಆ ಭೂತ ರಘು ಬಗ್ಗೆ ಎಲ್ಲರ ಬಾಯಲ್ಲಿ ಸತ್ಯ ಹೇಳಿಸಿ ಮನೆ ಮುರಿತು. ನೀನೇ ನೋಡಿದೆಯಲ್ಲೋ, ಪೇಪರು ಗಾಳಿಲಿ ತೇಲು ಹೋಗಿ ಅದು ಅಕ್ಷರ ಬರೆದಿದ್ದು. ಹೌದು, ಅದು ಇಂಟೆಲಿಜೆಂಟ್ ಭೂತ, ನನಗೆ ಚಿಳ್ಳೆ ಹಣ್ಣು ತಿನ್ಸುತ್ತೆ. ಏ ನರಹರಿ, ನೀನ್ ಯಾಕೆ ಭೂತನ ಹೊಗಳ್ತಾ ಇದೀಯೋ? ನಡಿ, ಮೊದ್ಲು ಮನೆ ಬಿಟ್ಟು ಹೋಗೋಣ. ನೋಡಪ್ಪ ಪ್ಲೀಸ್, ಈ ಮನೆ ಬಿಟ್ಟು ಹೋಗ್ಬೇಡಿ. ಹೌದು ಬಾವಾ, ಮೊದ್ಲಿಂದನೂ ಈ ಮನೆ ನಮ್ಗೆ ಆಗ ಬಂದಿಲ್ಲ. ಎಲ್ಲ ಯೋಚನೆ ಮಾಡಿ ನೋಡಿ, ನಡೆದಿರೋ ಎಲ್ಲ ಘಟನೆಗಳಿಗೂ ಸಾಕ್ಷಿಗೂ ಸಂಬಂಧ ಇದೆ. ಸಿಂಧು, ನಿನ್ನ ಮಾತಿನ ಅರ್ಥ ಏನು? ಎಲ್ಲ ಘಟನೆಗಳನ್ನೂ ಅನಲೈಸ್ ಮಾಡಿದ್ರೆ ಇದೆಲ್ಲ ಸಾಕ್ಷಿ ಮದುವೆ ನಿಲ್ಸಕ್ಕೆ ನಡೀತಿರೋ ಪಿತೂರಿ ಅಂತ ಅನ್ಸಲ್ವಾ? ಸಿಂಧು, ನನಗೆ ಇದು ಹೊಡೆದೇ ಇರಲಿಲ್ಲ ನೋಡು. ಇದೆಲ್ಲ ಭೂತ ಮಾಡ್ತಾ ಇರೋದು ಸಾಕ್ಷಿ ಮದುವೆ ನಿಲ್ಸೋದಕ್ಕೇನೆ. ಅಣ್ಣ, ಸಿಂಧು ಹೇಳ್ತಿರೋದು ಸರಿ ಅನ್ಸುತ್ತೆ. ಇಲ್ಲೇ ಇದ್ದು ನಾವೇ ಯಾಕೆ ಹೊಸ ಹೊಸ ಸಮಸ್ಯೆಗಳನ್ನ ಮೈಮೇಲೆ ಹೇಳ್ಕೋಬೇಕು? ಹಿಂದೆ ಇದ್ದ ಮನೆಯಲ್ಲಿ ಸಾಕ್ಷಿ ಮದುವೆ ಆಗಲಿಲ್ಲ ಅಂತ ಆ ಮನೆ ಬಿಟ್ಟು ಈ ಮನೆಗೆ ಬಂದ್ವಿ. ಆದರೆ ಈ ಮನೆಯಲ್ಲೂ ಅವಳ ಮದುವೆಗೆ 108 ವಿಘ್ನ ಅನ್ನೋದಾದರೆ ಈ ಮನೆಯಲ್ಲಿ ಯಾಕಿರಬೇಕು? ಕ್ಷಣದಲ್ಲಿ ಏನ್ ಮಾಡುತ್ತೋ ಅಂತ ಪ್ರತಿ ಕ್ಷಣದಲ್ಲೂ ಭಯದಲ್ಲಿ ಬದುಕೋದಕ್ಕಿಂತ ಈ ಮನೆ ಬಿಟ್ಟು ಹೋಗೋದೇ ವಾಸಿ. ಬೇಡ ದೊಡ್ಡಪ್ಪ, ನಾವು ಒಬ್ಬಳೇ ಬಿಟ್ಟು ಹೋಗ್ಬೇಡಿ, ನಾನು ಯಾರಿಗೂ